ಈ ಮೂರು ಸೀಕ್ರೆಟ್ ಟಿಪ್ಸ್ ತಿಳಿದ್ರೆ ಸಾಕು ಹೂವು ತಿಂಗಳಾದರೂ ಬಾಡೋದಿಲ್ಲ ಭಾರಿ ಉಳಿತಾಯದ ಟಿಪ್ಸ್ ನಿಮ್ಮ ಮನೆಯಲ್ಲಿರುವ ಈ ಸೀಕ್ರೆಟ್ ವಸ್ತುಗಳು ಸಾಕು ಫ್ರಿಜ್ ಇರಲಿ ಇಲ್ಲದೆ ಇರಲಿ ಹೂವು ಫ್ರೆಶ್ ಆಗೇ ಇರುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತ ನನ್ನ ಚಾನೆಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ಪೂಜೆಗೆ ಹೂವು ಬೇಕೇ ಬೇಕು ಹೂವು ಒಂದು ತಿಂಗಳಾದರೂ ಹಾಳಾಗದಂತೆ ಹೇಗಿಡೋದು ಹೂವಿನ ರೇಟ್ ಅಂತೂ ಇವಾಗ ತುಂಬಾನೇ ಜಾಸ್ತಿ ಅದರಲ್ಲೂ ಕಡಿಮೆಗೆ ಸಿಕ್ಕಾಗ ಹೂವನ್ನು ಸ್ಟೋರ್ ಮಾಡಿಡೋಣ ಅಂದ್ರೆ ಕೆಲವೇ ದಿನಗಳಲ್ಲಿ ಹೂವು ಹಾಳಾಗುತ್ತೆ ಹೀಗೆ ಆಗಬಾರ್ದು ಹೂವು ಫ್ರೆಶ್ ಆಗಿರಬೇಕು ಬಹಳ ದಿನದವರೆಗೆ ಹೂವು ಬಾಡದ ಹಾಗೆ ಇರಬೇಕು ಅಂತಂದರೆ ಈ ಮೂರು ಸೂಪರ್ ಟಿಪ್ಸ್ ನೀವು ತಿಳಿದಿರಲೇಬೇಕು ಇಲ್ಲಿ ನಾನು ಎರಡು ವಿಧಾನನ ತಿಳಿಸ್ಕೊಡ್ತಾ ಿ ಫ್ರಿಜ್ನಲ್ಲಿ ಹೇಗೆ ಸ್ಟೋರ್ ಮಾಡಬೇಕು ಫ್ರಿಜ್ ಇಲ್ಲದಿರುವವರು ಹೇಗೆ ಸ್ಟೋರ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಬನ್ನಿ ನೋಡ್ಕೊಂಬರೋಣ ಹೂವನ್ನು ತಂದ ತಕ್ಷಣ ಒಂದು ಬಟ್ಟೆಯ ಮೇಲೆ ಇದನ್ನ ಈ ರೀತಿ ಹರಡ್ಕೊಳ್ಬೇಕು ಸುಮಾರು ಒಂದು ಮೂವತ್ತು ನಿಮಿಷ ಹಾಗೆ ಬಿಡಿ ಈ ರೀತಿ ಮಾಡೋದ್ರಿಂದ ಈ ಹೂವಿನಲ್ಲಿರುವಂಥ ನೀರಿನ ಅಂಶ ಸಂಪೂರ್ಣವಾಗಿ ಹೋಗುತ್ತೆ ನಂತರ ಇದನ್ನ ಸ್ಟೋರ್ ಮಾಡ್ಕೊಳ್ಬೋದು ಹೇಗೆ ಸ್ಟೋರ್ ಮಾಡಬೇಕು ಅಂತ ಅಂದರೆ ನೋಡಿ ಕೆಲವರು ಈ ರೀತಿ ಪ್ಲಾಸ್ಟಿಕ್ ಕವರ್ನಲ್ಲೇ ಸ್ಟೋರ್ ಮಾಡ್ತಾರೆ ಹೀಗೆ ಮಾಡಬಹುದು ಆದರೆ ಪ್ಲಾಸ್ಟಿಕ್ ಕವರ್ನಲ್ಲಿ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು ಇವಾಗ ಇದಕ್ಕೆ ಒಂದು ಚಮಚ ಅಕ್ಕಿನ ಸೇರಿಸ್ಕೊಳ್ಳಿ ಅಕ್ಕಿ ತೇವಾಂಶನ ಹೀರ್ಕೊಳ್ಳುತ್ತೆ ಆದ್ರಿಂದ ಹೂವು ತುಂಬಾ ದಿನದವರೆಗೆ ಫ್ರೆಶ್ ಆಗಿರುತ್ತೆ ನಂತರ ಈ ರೀತಿ ಗಾಳಿನ ಪ್ಲಾಸ್ಟಿಕ್ ಕವರ್ ಇಂದ ಇದನ್ನು ಇವಾಗ ಫ್ರಿಜ್ ನಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ತಿಂಗಳವರೆಗೆ ಹೂವು ಬಾಡೋದಿಲ್ಲ ಫ್ರೆಶ್ ಆಗೇ ಇರುತ್ತೆ ಸ್ಟೋರ್ ಮಾಡಿಟ್ಕೊಂತೀರಾ ಅಂತಂದ್ರೆ ಈ ರೀತಿ ಕೆಳಗಡೆ ಟಿಶ್ಯೂ ಪೇಪರು ಅಥವಾ ನ್ಯೂಸ್ ಪೇಪರ್ನ ಹಾಕೊಂಡು ಅದರ ಮೇಲೆ ಈ ಹೂವನ್ನ ಹಾಕ್ಕೊಳ್ಳಿ ಆಮೇಲೆ ಒಂದು ಚಮಚದಷ್ಟು ಅಕ್ಕಿನ ಹಾಕ್ಕೊಳ್ಳಿ ಆವಾಗಲೇ ಹೇಳ್ದಂಗೆ ಅಕ್ಕಿ ಹಾಕೋದ್ರಿಂದ ಅಕ್ಕಿ ತೇವಾಂಶನ ಹೀರಿಕೊಳ್ಳುತ್ತೆ ಆದ್ರಿಂದ ಹೂವು ತುಂಬಾ ದಿನದವರೆಗೆ ಫ್ರೆಶ್ ಆಗಿರುತ್ತೆ ಫ್ರಿಜ್ ನಲ್ಲಿ ಇಟ್ಕೊಳ್ಳಿ ಹೂ ಬಹಳ ದಿನದವರೆಗೆ ಬಾಡೋದಿಲ್ಲ ನಮ್ಮೆಲ್ಲರ ಮನೆಯಲ್ಲಿ ಈ ಬೆಂಕಿ ಪೊಟ್ನ ಇದ್ದೇ ಇರುತ್ತಲ್ಲ ಇದರಿಂದ ಒಂದು ಸುಮಾರು ಒಂದು ಹತ್ತು ಕಡ್ಡಿಗಳನ್ನ ತಗೊಳ್ಳಿ ಈ ಮದ್ದಿರುವ ಜಾಗನ ಈ ರೀತಿ ಮುರ್ಕೊಂಡು ಈ ಬಾಕ್ಸ್ ಒಳಗಡೆ ಟಿಶ್ಯೂ ಪೇಪರ್ನ ಹಾಕಿ ಅದರ ಮೇಲೆ ಹಾಕೊಳ್ಳಿ ಬೆಂಕಿ ಕಡ್ಡಿ ವೇಸ್ಟ್ ಆಗುತ್ತೆ ಅನ್ನುವರು ಈ ರೀತಿ ಬೆಂಕಿ ಕಡ್ಡಿನ ಯಾವಾಗಾದ್ರು ಹಚ್ತಾ ಇರ್ತಿರಲ್ಲ ಅವಾಗ ಅದನ್ನ ಕಡೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಹಚ್ಚಿರೋ ಬೆಂಕಿ ಕಡ್ಡಿನೇ ಮುಂದುಗಡೆ ಸ್ವಲ್ಪ ಕಟ್ ಮಾಡಿಕೊಂಡು ಅದನ್ನ ಕೂಡ ಬಳಸ್ಕೊಳ್ಬಹುದು ನಂತರ ಇದರಲ್ಲಿ ಹೂನ ಹಾಕೊಳ್ಳಿ ಆಮೇಲೆ ಬಾಕ್ಸ್ನ ಮುಚ್ಚಿ ಫ್ರಿಜ್ನಲ್ಲಿ ಇಡಿ ಈ ರೀತಿ ಮಾಡೋದ್ರಿಂದ ಬೆಂಕಿ ಕಡ್ಡಿ ಏನು ಮಾಡುತ್ತೆ ತೇವಾಂಶನ ಹೀರ್ಕೊಳ್ಳುತ್ತೆ ಆದ್ರಿಂದ ಬಹಳ ದಿನದವರೆಗೆ ಹೂವು ಬಾಡೋದಿಲ್ಲ ಇನ್ನೊಂದು ಟಿಪ್ಸು ಒಂದು ಬಾಕ್ಸ್ನ ತೊಗೊಳ್ಳಿ ಅದಕ್ಕೆ ಟಿಶ್ಯೂ ಪೇಪರ್ ಅಥವಾ ನ್ಯೂಸ್ ಪೇಪರ್ನ ಹಾಕ್ಕೊಳ್ಳಿ ನಂತರ ತೆಂಗಿನಕಾಯಿ ಚಿಪ್ಪಿನ ತುಂಡುಗಳನ್ನ ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿ ಬಾಕ್ಸ್ನ ಒಳಗಡೆ ಹಾಕಿ ಅದರ ಮೇಲೆ ಹೂವನ್ನ ಹಾಕ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಕೂಡ ತೆಂಗಿನಕಾಯಿ ಚಿಪ್ಪು ತೇವಾಂಶನ ಹೀರ್ಕೊಳ್ಳುತ್ತೆ ಆದ್ರಿಂದ ಹೂವು ಬಾಡೋದಿಲ್ಲ ಬಹಳ ದಿನದವರೆಗೆ ಫ್ರೆಶ್ ಆಗಿ ಇರುತ್ತೆ ಫ್ರಿಜ್ ಇಲ್ಲ ಒಂದು ಕಾಟನ್ ಬಟ್ಟೆನ ಒದ್ದೆ ಮಾಡಿಕೊಂಡು ಅದರ ಮೇಲೆ ಈ ರೀತಿ ಹೂಗಳನ್ನು ಹಾಕ್ಕೊಳ್ಬೇಕು ನಂತರ ಇದನ್ನು ಚೆನ್ನಾಗಿ ಫೋಲ್ಡ್ ಮಾಡ್ಕೊಳ್ಳಿ ಆಮೇಲೆ ಈ ರೀತಿಯ ತೂತ ತೂತ ಇರುವಂಥ ಜಾಲ್ರಿ ಇರುವ ಪಾತ್ರೆಗಳು ಮನೆಯಲ್ಲಿ ಇರುತ್ತಲ್ಲ ಈ ರೀತಿಯ ಪಾತ್ರೆಯನ್ನು ತೊಗೊಳ್ಬೇಕಾಗತ್ತೆ ಈ ರೀತಿಯ ಪಾತ್ರೆಯಿಂದ ಗಾಳಿ ಚೆನ್ನಾಗಿ ಆಡುತ್ತೆ ಆಮೇಲೆ ಏನು ಮಾಡಬೇಕು ಕೆಳಗಡೆ ಒಂದು ಪಾತ್ರೆನ ಇಡಬೇಕು ಪಾತ್ರೆಯಲ್ಲಿ ಕಾಲು ವಾಸಿಯಷ್ಟು ನೀರನ್ನ ಇಡಬೇಕು ಮೇಲ್ಗಡೆ ಪಾತ್ರೆಗೆ ಈ ನೀರು ತಾಗಬಾರ್ದು ಅಷ್ಟು ನೀರನ್ನ ಹಾಕಿದ್ರೆ ಸಾಕು ನಂತರ ಈ ಏನು ನಾವು ಕಟ್ಟಿರ್ತೀವಲ್ಲ ಈ ಒದ್ದೆ ಬಟ್ಟೆನಲ್ಲಿ ಕಟ್ಟಿರುವ ಹೂಗಳನ್ನು ಇದರ ಮೇಲೆ ಇಟ್ಕೊಳ್ಬೇಕು ಈ ರೀತಿ ಮಾಡೋದರಿಂದ ಹೂವು ಬಹಳ ದಿನದವರೆಗೆ ಫ್ರೆಶ್ ಆಗಿರುತ್ತೆ ಒಂದು ವಾರಕ್ಕೊಂದ್ಸಲ ಇಲ್ಲ ಐದಿನ ಈ ನೀರ್ನ ಚೇಂಜ್ ಮಾಡ್ತಾ ಇರಿ ಸಾಕು ಈ ಎಲ್ಲ ಟಿಪ್ಸ್ಗಳಲ್ಲಿ ಒಂದು ಟಿಪ್ಸ್ ನ ಫಾಲೋ ಮಾಡಿದ್ರು ಸಾಕು ಹೂವು ಬಹಳ ದಿನದವರೆಗೆ ಫ್ರೆಶ್ ಆಗಿ ಇರುತ್ತೆ ಈ ರೀತಿ ಹೂಗಳನ್ನು ಸ್ಟೋರ್ ಮಾಡೋದ್ರಿಂದ ಹೂವು ಹಾಳಾಗೋದಿಲ್ಲ ವೇಸ್ಟ್ ಆಗೋದು ತಪ್ಪುತ್ತೆ ಬಹಳ ದಿನದವರೆಗೆ ಬರುತ್ತೆ ತಪ್ಪದೇ ಈ ಸೂಪರ್ ಟಿಪ್ಸ್ ನ ಫಾಲೋ ಮಾಡಿ ಹೂ ತಿಂಗಳಾದ್ರೂ ಫ್ರೆಶ್ ಆಗಿ ಇರುತ್ತೆ ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಹೇಗನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನೀವೆಲ್ರಿಗೂ ತುಂಬನೇ ಥ್ಯಾಂಕ್ ಯು